ಕರ್ನಾಟಕ ಟಿವಿಗೆ ಸ್ವಾಗತ. ನಟ ದರ್ಶನ್ ಮನೆಯ ನಾಯಿ ದಾರಿಯಲ್ಲಿ ಹೋಗುತ್ತಿದ್ದ ಮಹಿಳೆಗೆ ಕಚ್ಚಿದ ಕೇಸ್ಗೆ ಸಂಬಂಧಿಸಿದಂತೆ ದರ್ಶನ್ ಇಂದು ಆರ್ಆರ್ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದರು. ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರು ದರ್ಶನ್ಗೆ 15 ನಿಮಿಷ ವಿಚಾರಣೆ ನಡೆಸಿದ್ದಾರೆ. ಅಕ್ಟೋಬರ್ 28ಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿದ್ದ ಕಾರ್ಯಕ್ರಮಕ್ಕೆ ಈ ದೂರುದಾರೆ ಅಮಿತಾ ಜಿಂದಾಲ್ ತೆರಳಿದ್ದು ದರ್ಶನ್ ಮನೆಯ ಬಳಿ ಖಾಲಿ ಸ್ಥಳವಿದ್ದ ಜಾಗದಲ್ಲಿ ತನ್ನ ಕಾರು ಪಾರ್ಕ್ ಮಾಡಿದ್ದಾರೆ. ಅಲ್ಲೇ 3 ನಾಯಿಗಳಿದ್ದು ಅದನ್ನು ದರ್ಶನ್ ಮನೆಯ ಕೆಲಸದವನು ನೋಡಿಕೊಳ್ಳುತ್ತಿದ್ದನು. ಆಗ ಆ ಮಹಿಳೆ ತಾನು ಕಾರ್ ತೆಗೆಯಬೇಕು, ಆ ನಾಯಿಗಳನ್ನ ದೂರವಿರಿಸಿ ಎಂದಿದ್ದಾರೆ. ಅದಕ್ಕೆ ಕೆಲಸದವನು ವಿರೋಧಿಸಿ ಜಗಳ ಮಾಡಿದ್ದಾನೆ ಎಂದು ಅಮಿತಾ ಆರೋಪಿಸಿದ್ದಾರೆ. ಈ ವೇಳೆ ಕಾರ್ ತೆಗೆಯಲು ಬಂದಿದ್ದ ಅಮಿತಾಗೆ ನಾಯಿ ಕಚ್ಚಿದ್ದು ಈ ಕಾರಣಕ್ಕೆ ದರ್ಶನ್ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಕಳಿಸಲಾಗಿತ್ತು. ಆದರೆ ದರ್ಶನ್ 2 ಬಾರಿ ವಿಚಾರಣೆಗೆ ಗೈರಾಗಿದ್ದರು. ಈ ಕಾರಣಕ್ಕಾಗಿ 2ನೇ ಬಾರಿ ದರ್ಶನ್ಗೆ ನೋಟಿಸ್ ನೀಡಲಾಗಿದ್ದು ಇಂದು ಆರ್ಆರ್ ನಗರ ಪೊಲೀಸ್ ಠಾಣೆಗೆ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ದರು. 15 ನಿಮಿಷಗಳ ಕಾಲ ವಿಚಾರಣೆಗೆ ಹಾಜರಾಗಿದ್ದ ದರ್ಶನ್ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಈ ಘಟನೆ ನಡೆದಾಗ ನಾನು ಮನೆಯಲ್ಲಿ ಇರಲಿಲ್ಲ, ಗುಜರಾತ್ಗೆ ಶೂಟಿಂಗ್ಗೆ ತೆರಳಿದ್ದೆ. ಮನೆಯಲ್ಲಿ ಕೆಲಸ ಮಾಡುವ ಹುಡುಗರಿಗೆ ಸರಿಯಾಗಿ ನೋಡಿಕೊಳ್ಳಲು ಹೇಳಿದ್ದೆ. ಏಕೆಂದರೆ ಅಕ್ಕಪಕ್ಕದ ಮನೆಯವರಿಗೆ, ರಸ್ತೆಯಲ್ಲಿ ಓಡಾಡುವವರಿಗೆ, ಮನೆಯ ಬಳಿ ಬರುವ ಅಭಿಮಾನಿಗಳಿಗೆ ತೊಂದರೆಯಾಗಬಾರದು ಎಂದು ಹೇಳಿದ್ದೆ. ನಮ್ಮ ಕೆಲಸದವರು ಎಚ್ಚರ ವಹಿಸಬೇಕಿತ್ತು. ಅಮಿತಾ ಅವರಿಗೆ ಪೆಟ್ಟಾದಾಗ ಆಸ್ಪತ್ರೆ ಖರ್ಚು ಭರಿಸಲು ಕೂಡ ಹೇಳಿದ್ದೆ. ಮುಂದೆ ಈ ರೀತಿಯಾಗದಂತೆ ಎಚ್ಚರ ವಹಿಸುತ್ತೇನೆ ಎಂದು ನಟ ದರ್ಶನ್ ಹೇಳಿದ್ದಾರೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.